ಪಪ್ಪಾಯಿ 8-9 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಬೆಳೆ. ಇದು ಬೀಜ 15 ಅಂತೇಳಿ, ಕ್ರಾಪು ಚೆನ್ನಾಗಿ ಬರುತ್ತೆ. ಸ್ವಲ್ಪ ರೋಗ ರುಜಿನ ಕಮ್ಮಿ, ನೀರು ಮೇಂಟೆನೆನ್ಸ್ ಇರಬೇಕು. ಆದರೂ ನಮ್ಮ ಜಗಳೂರು ತಾಲೂಕು ಸ್ವಲ್ಪ ನೀರು ಸಾಲ್ಟೇಜ್ ಇರೋದಕ್ಕೋಸ್ಕರ ಆದಷ್ಟು ಈಲ್ಡ್ ಕಡಿಮೆ ಇದೆ. ಆದ್ರೂ 70-80 ಕೆಜಿ ಒಂದು ಗಿಡಕ್ಕೆ ಕ್ರಾಪು ತೆಗಿಬೋದು. ಚೆನ್ನಾಗಿದೆ, ರೇಟು ಚೆನ್ನಾಗಿತ್ತು. ಈ ಒಂದು ಸ್ವಲ್ಪ ರೇಟು ಡೌನ್ ಆಗಿದೆ. ನಮ್ಮದು ಟೋಟಲಿ 2400 ಗಿಡ, ಈಗೊಂದು 10 ಲಕ್ಷ ರೂಪಾಯಿ ಆಗಿದೆ. ಇದು ಚೆನ್ನಾಗಿದೆ, ಕ್ರಾಪು ಚೆನ್ನಾಗಿದೆ, ರೋಗ ರುಜಿನ ಬೀಜ ಒಳ್ಳೆ ಕ್ವಾಲಿಟಿ ಬೀಜ ಚೆನ್ನಾಗಿ, ಇದು 15 ಅಂತೇಳಿ ಚೆನ್ನಾಗಿದೆ ಬೀಜ. 2200 ಗಿಡ ಇದೆ ಟೋಟಲ್. ಸ್ವಲ್ಪ ಮಳೆ ಅವಾಂತರದಿಂದ ಒಂದು 600-700 ಗಿಡ ಉಳಿದಿದ್ದಾವೆ. ಅದು ಕಾಯಿ ಬಾರಕ್ಕೆ ಲೋಡಿಗೆ ಕಾಯಿ ಇದು ಉಳ್ದದು ಗಿಡ. ಹಂಗೆ ಇದು ಒಂದು 1-1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಖರ್ಚೇನು ಭಾಳ ಇಲ್ಲ, 1.5 ಲಕ್ಷ ಖರ್ಚು ಮಾಡಿದ್ದೀವಿ ಅಷ್ಟೇ. ಪ್ರಾಫಿಟ್ಟಿಗೆ ಒಂದು 10 ಲಕ್ಷ ಆಗಿದೆ. ಇನ್ನೂ ಇದೆ ಕಾಯಿ, ಇದೆ ಇನ್ನೂ ಭಾಳ ಕಾಯಿ ಇದೆ. ಇನ್ನೂ ಒಂದು 30-40 ಟನ್ ಕಾಯಿ ಆಲ್ರೆಡಿ ಗಿಡದಲ್ಲಿದೆ. ನಾವು ಇಲ್ಲೇ ಲೋಕಲಲ್ಲಿ ಕೊಡ್ತೀವಿ, ಅದು ಬೆಂಗಳೂರು, ಬಾಂಬೆ, ಆಮೇಲೆ ಇದು ಡೆಲ್ಲಿ ಹೋಗುತ್ತೆ. ಇಲ್ಲೇ ವ್ಯಾಪಾರದವರೆಲ್ಲ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ. ವ್ಯಾಪಾರದ್ದೇನು ಸಮಸ್ಯೆ ಇಲ್ಲ. 15 ಅಂತೇಳಿ ಬೀಜ, ಮೊದಲು ರೆಡ್ ಲೇಡಿ ಅಂತಿತ್ತು, ಅದು ಏನು ಎಲ್ಲ ಇದು ರೋಗ ಬಿದ್ದುಬಿಡೋದು ಗಿಡಕ್ಕೆಲ್ಲ, ಹಂಗಾಗಿ ಭಯ ಬರೋದು. ಹಾಕಿದರೂ ನಮಗೆ ಪ್ರಾಫಿಟ್ ಇದು ಸಿಕ್ತಿತ್ತಿಲ್ಲ, ಹಂಗಾಗಿ ಬೇಡ, ಇದು ಚೆನ್ನಾಗಿ ವೆರೈಟಿ ಚೆನ್ನಾಗಿ ಬಂತಲ್ಲ, ಹಂಗಾಗಿ ನಾವು ಇದೇ 15 ಬೀಜನೇ ಮೇಂಟೈನ್ ಮಾಡಿದ್ವಿ. ಮಹಾರಾಷ್ಟ್ರದಿಂದ ತರಿಸಿದ್ವಿ ಇದು ಸಸಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಮಹಾರಾಷ್ಟ್ರದಿಂದಲೇ ತೊಗೊಂಡು ಬಂದಿದ್ವಿ. ಎಷ್ಟು ಎಕರೆ ಇದು? ಇದು 4 ಎಕರೆ ಬರುತ್ತೆ. ಸೀಳೂರು ತಾಲೂಕು ರಸ್ತಮ್ಮ ಕುಂಟೆ. ನಾವು ಇಲ್ಲಿ ಸ್ವಾಮಿಯಣ್ಣರು ಅಂತ ಪಪ್ಪಾಯಿ ಹಾಕಿದ್ದಾರೆ. ಇವರು 15 ಬೀಜ ಅಂತಂದು ಹಾಕಿದ್ದಾರೆ. ಒಳ್ಳೆ ಇಳುವರಿ ಬಂದತೆ, ಒಳ್ಳೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಕೊಟ್ಟಿದೆ. ಒಂದು 3 ಎಕರೆಯಲ್ಲಿ ಹಾಕಿದ್ದಾರೆ. ಪ್ರಾಫಿಟ್ಟು ಒಂದು 10 ಲಕ್ಷ ಪ್ರಾಫಿಟ್ ಆಗಿದೆ. ಎಕರೆಗೆ 1 ಲಕ್ಷ ಖರ್ಚು ಬರ್ಬೋದು. ಪ್ರಾಫಿಟ್ ಒಳ್ಳೆ ಚೆನ್ನಾಗಿದೆ, ರೈತರು ಬೆಳಿಬೋದು. ಬೀಜ 15 ಅಂತ ಹೇಳಿ ಒಳ್ಳೆ ಈಲ್ಡ್ ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ನೆಕ್ಸ್ಟ್ ಹಾಕ್ತೀವಿ ನಾವು, ನೆಕ್ಸ್ಟ್ ಈ ಪ್ಲಾಟಿಗೆ ಹಾಕಕ್ಕಂತಂದು ರೆಡಿ ಮಾಡ್ತಾ ಇದೀವಿ. ಏನು ಕೇಳಿದೀವಿ ಮಾಹಿತಿ ಎಲ್ಲ ಸ್ವಾಮಿಯಣ್ಣರ ಹೇಳಿದ್ದಾರೆ, ಹಿಂಗೆ ಹಿಂಗೆ ಮಾಡ್ಬೇಕು, ಹಿಂಗೆ ಬರುತ್ತೆ. ನಾವು ನೋಡೋದ್ರಲ್ಲಿ ಭಾಳ ಚೆನ್ನಾಗಿ ಖುಷಿ ಆಗುತ್ತೆ, ಭಾಳ ಚೆನ್ನಾಗಿ ಈಲ್ಡ್ ಬಂದಿದೆ, ಭಾಳ ಚೆನ್ನಾಗಿದೆ. ಸೈಜು ದೊಡ್ಡ ಸೈಜು ಬಂದಿದೆ, ದೊಡ್ಡ ಕಾಯಿ ಇದೆ, ಈಲ್ಡ್ ಒಳ್ಳೆ ಚೆನ್ನಾಗಿ ಬಂದಿದೆ. ಅದರಿಂದ ಈ ಬೀಜ ಒಳ್ಳೆ ಇಳುವರಿನೂ ಚೆನ್ನಾಗಿ ಬರ್ತದೆ. ಬಾಂಬೆ, ಬಾಂಬೆಯಲ್ಲಿ ಕಳಿಸ್ತದೆ, ಬೆಂಗಳೂರು, ಬಾಂಬೆ.